सो ग्ರೇಟರ್ ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ನಡೆಯಲಿದೆ। ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನಲ್ಲಿ ಮೋದಿ ಪವರ್ ಶೋ ನಡೆಯುತ್ತೆ। ಶನಿವಾರ 26.5 ಕಿಲೋಮೀಟರ್ ರೋಡ್ ಶೋ ನಡೆದರೆ ಭಾನುವಾರ 8 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ। ನಾಳೆ ಮತ್ತು ನಾಡಿದ್ದು ಅಂದರೆ ಶನಿವಾರ ಮತ್ತು ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೆಯಲಿದೆ। ಶನಿವಾರ ದೊಡ್ಡದ ರೋಡ್ ಶೋ ಇರೋದು 26.5 ಕಿಲೋಮೀಟರ್ ರೋಡ್ ಶೋ, ಭಾನುವಾರ 8 ಕಿಲೋಮೀಟರ್ ರೋಡ್ ಶೋ ಇದೆ। ಭಾನುವಾರ ನೀಟ್ ಪರೀಕ್ಷೆ ಇರೋ ಹಿನ್ನೆಲೆಯಲ್ಲಿ ರೋಡ್ ಶೋನಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಸಮಯದಲ್ಲಿ। ಈ ಎರಡು ದಿನ 18 ವಿಧಾನಸಭಾ ಕ್ಷೇತ್ರ ಒಟ್ಟು 34 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿದ್ದಾರೆ। ಆರಂಭದಲ್ಲಿ ಶನಿವಾರವೇ ಪೂರ್ತಿಯಾಗಿ ರೋಡ್ ಶೋ ಇರುತ್ತೆ ಅಂತ ನಿಗದಿಯಾಗಿತ್ತು, ಬಟ್ ಶನಿವಾರ ವೀಕೆಂಡ್ ಇರೋದ್ರಿಂದ ಸಂಜೆಯ ನಂತರ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ, ಇಡೀ ದಿನ ಜನ ಹೈರಾಣಾಗಿ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶನಿವಾರ ಬೆಳಗ್ಗೆ ಮತ್ತು ಭಾನುವಾರ ಬೆಳಗ್ಗೆ ಇದನ್ನು ರೋಡ್ ಶೋನ ಇಟ್ಕೊಂಡ್ರು। ಅಂದರೆ ಶನಿವಾರ ಮಧ್ಯಾಹ್ನ ಇರೋದನ್ನು ಭಾನುವಾರಕ್ಕೆ ಪೋಸ್ಟ್ಪೋನ್ ಮಾಡಿಕೊಂಡ್ರು। ಭಾನುವಾರ ಒಂಚೂರು ಹೆಚ್ಚಿನ ರೀತಿಯಾದಂಥ ಸಮಯವನ್ನು ಇಟ್ಕೊಂಡಿದ್ರು ರೋಡ್ ಶೋಗೆ, ಬಟ್ ಅಲ್ಲಿ ನೀಟ್ ಪರೀಕ್ಷೆ ಇರೋದರಿಂದ ಮಧ್ಯಾಹ್ನದ ನಂತರ ಸಮಸ್ಯೆ ಆಗಬಾರದು ವಿದ್ಯಾರ್ಥಿಗಳಿಗೆ ಅನ್ನೋ ದೃಷ್ಟಿಯಿಂದ ಅದರಲ್ಲಿ ಒಂದಿಷ್ಟು ಸಮಯದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ। ಸೊ ಹಾಗಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಈ ರೋಡ್ ಶೋ ಅಲ್ಲಿ ಒಂದಿಷ್ಟು ಸಮಯ ಕಟ್ ಆಫ್ ಮಾಡಿಕೊಂಡಿದ್ದಾರೆ। ಶನಿವಾರವೇ ಅದು ಹೆಚ್ಚಿನ ರೀತಿಯಲ್ಲಿ ಇರುತ್ತೆ 26.5 ಕಿಲೋಮೀಟರ್, ಭಾನುವಾರ ಕೇವಲ 8 ಕಿಲೋಮೀಟರ್ ರೋಡ್ ಶೋವನ್ನು ಮಾತ್ರ ಪ್ರಧಾನಿಗಳು ನಡೆಸಲಿದ್ದಾರೆ। ಅದಕ್ಕೆಲ್ಲ ತಯಾರಿ ಕೂಡ ಇದೆ। ನೀಟ್ ಪರೀಕ್ಷೆ ಇರೋ ಹಿನ್ನೆಲೆಯಲ್ಲಿ ರಸ್ತೆಯ ಬದಲಾವಣೆಗಳಾಗಿರ್ಬೋದು, ಮಾರ್ಗ ಬದಲಾವಣೆ ಮತ್ತು ಜೊತೆಗೆ ಸಮಯ ಬದಲಾವಣೆಯನ್ನು ಕೂಡ ಕೆಲವು ಕಡೆಗಳಲ್ಲಿ ಮಾಡಿಕೊಂಡಿದ್ದಾರೆ, ಅದು ಭಾನುವಾರಕ್ಕೆ ಮಾತ್ರ। ಸೊ ಮೋದಿ ರೋಡ್ ಶೋ ವೇಳೆ ಕಾಂಗ್ರೆಸ್ನವರಿಂದ ಈಗ ಷಡ್ಯಂತ್ರ, ರೋಡ್ ಶೋ ವೇಳೆ ಆಂಬ್ಯುಲೆನ್ಸ್ ತರೋದಕ್ಕೆ ಕಾಂಗ್ರೆಸ್ ಸಂಚು ಮಾಡ್ತಾ ಇದೆಯಂತೆ। ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ, ಯಾವುದೇ ಆಂಬ್ಯುಲೆನ್ಸ್ಗೂ ಭಂಗ ಮಾಡದೆ ಹೋಗಲು ಅವಕಾಶ ಇದೆ, ಆಂಬ್ಯುಲೆನ್ಸ್ಗಳಲ್ಲಿ ರೋಗಿ ಇದ್ದಾರಾ ಇಲ್ವಾ ಅಂತ ತಪಾಸಣೆಗೆ ಸೂಚಿಸಲಾಗಿದೆ, ಕಾಂಗ್ರೆಸ್ ಮೋದಿ ರೋಡ್ ಶೋ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದೆ ಅಂತ ಈಗ ಶೋಭಾ ಕರಂದ್ಲಾಜೆ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ। ಕೇಂದ್ರ ಸಚಿವೆ ಕಾಂಗ್ರೆಸ್ನವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಮೋದಿ ರೋಡ್ ಶೋ ವೇಳೆ ಆಂಬ್ಯುಲೆನ್ಸನ್ನು ತಂದಿಟ್ಟು ಒಂದಿಷ್ಟು ಮುಜುಗರವನ್ನು ಮಾಡುವಂಥ ಕೆಲಸ, ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ, ಅದಕ್ಕೆ ಎಲ್ಲ ಯೋಚನೆಗಳನ್ನು ಮಾಡ್ಕೊಂಡು ಕೂತಿದೆ ಅನ್ನುವಂಥ ಆರೋಪವನ್ನು ಈಗ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ। ಬಟ್ ಇದು ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ, ಆಂಬ್ಯುಲೆನ್ಸ್ಗಳಿಗೆ ದಾರಿ ಮಾಡಿಕೊಡಲಾಗತ್ತೆ, ಬಟ್ ಅದರಲ್ಲಿ ರೋಗಿ ಇದ್ದಾರಾ ಇಲ್ವಾ ಅನ್ನೋದನ್ನು ಮೊದಲು ತಪಾಸಣೆ ಮಾಡಲಾಗತ್ತೆ ಅನ್ನೋದನ್ನು ಸೂಚನೆ ಕೊಟ್ಟಿದ್ದಾರೆ। ಹೋಗುವಂತ ಸ್ಟೆಚ್ ಅಲ್ಲಿ ಕಾಂಗ್ರೆಸ್ ಅವರು ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಭಾಗದಲ್ಲಿ ಅವರ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತ ಅಥವಾ ಅವರ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಆಸ್ಪತ್ರೆಗಳಿಂದ ಆಂಬ್ಯುಲೆನ್ಸ್ ಅನ್ನ ಕರ್ಕೊಂಡು ಬಂದು ಆ ಜಾಗದಲ್ಲಿ ಬಿಡಬೇಕು ಅನ್ನುವಂತ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ। ಅಂದ್ರೆ ಪ್ರಧಾನಮಂತ್ರಿ ಅವರು 26 ಕಿಲೋಮೀಟರ್ಗಳ ದೂರವನ್ನ ಸುಮಾರು 3 ಗಂಟೆಯಲ್ಲಿ ಕ್ರಮಿಸ್ತಾರೆ। ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಡೆಸ್ತಾ ಇರುವಂತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಡೆಸ್ತಾ ಇರುವಂತ ಒಂದು ರ್ಯಾಲಿಯಲ್ಲಿ ಅಪಪ್ರಚಾರವನ್ನ ಮಾಡೋದಕ್ಕೆ ಈ ರೀತಿಯ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಅವರು ಈಗಾಗಲೇ ಪ್ಲಾನ್ ಮಾಡಿದ್ದಾರೆ। ಅದಕ್ಕೆ ನಾವು ಪೊಲೀಸರಲ್ಲಿ ವಿನಂತಿ ಮಾಡಿದೀವಿ, ಇಂತ ಯಾವುದೇ ಆಂಬ್ಯುಲೆನ್ಸ್ ಗಳು ಬಂದರೂ ಕೂಡ ಅದರಲ್ಲಿ ರೋಗಿಗಳಿರುವುದು ಕಂಡು ಬಂದ ತಕ್ಷಣ ಅದಕ್ಕೆ ಪೊಲೀಸರೇ ಕರ್ಕೊಂಡು ಹೋಗಿ ಸಂಬಂಧಪಟ್ಟಂತ ಆಸ್ಪತ್ರೆ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ಬಿಡುವಂತದನ್ನ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ನಾವು ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ। ಇದನ್ನು ಬಲವಾಗಿ ನಾಳೆ ನಾವು SVG ಅವರ ಜೊತೆ ಮಾತಾಡಿದ್ದೀವಿ, ಇಂಥ ಯಾವುದೇ ಆಂಬ್ಯುಲೆನ್ಸ್ಗಳಿಗೆ ಕೂಡ ತೊಂದರೆ ಆಗದಂತೆ, ಯಾವುದೇ ರೋಗಿಗೆ ಹೇಗೆ ಇವತ್ತು ವಿದ್ಯಾರ್ಥಿನಿಗೆ ತೊಂದರೆ ಆಗಬಾರ್ದು ಅಂತ ಪ್ರಧಾನಮಂತ್ರಿ ಅವರ ಮನಸ್ಸಲ್ಲಿದೆಯೋ ಅದೇ ರೀತಿ ಯಾವುದೇ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರ ಮನಸ್ಸಲ್ಲಿದೆ। ಇಂಥ ಷಡ್ಯಂತ್ರವನ್ನು ಅರ್ಥಂತ ನಾವು ಈಗಾಗಲೇ ಪೊಲೀಸರಿಗೆ ಆಗ್ರಹವನ್ನು ಮಾಡಿದ್ದೀವಿ, ಅವರಿಗೆ ಆಂಬ್ಯುಲೆನ್ಸ್ ಹೋಗೋಕ್ಕೆ ಯಾವ ರೂಟಲ್ಲಿ ಅವರಿಗೆ ಸಹಾಯವನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಮತ್ತು ಆ ರೀತಿಯ ಒಂದು ಫಾಲೋ ಅಪ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ। ಸೊ ಇದು ಫಸ್ಟ್ ಟೈಮ್ ಈ ರೀತಿಯಾದಂಥ ಆರೋಪವನ್ನು ಕೇಳಿ ಬರ್ತಾ ಇರೋದು, ಇದು ಆಂಬ್ಯುಲೆನ್ಸ್ನ ವಿಚಾರದಲ್ಲಿ ತಂದಿಡ್ತಾ ಇರೋದು, ರಾಜಕೀಯವಾಗಿ ಆಂಬ್ಯುಲೆನ್ಸನ್ನು ಹೀಗೂ ಬಳಸ್ಕೊಳ್ಬಹುದಾ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ಅವರಿಗೆ ಅವರದೇ ಆದಂತ ಮಾಹಿತಿಗಳು ಇರುತ್ತೆ, ಏನೋ ಇನ್ಫಾರ್ಮೇಷನ್ ಗಳಿರುತ್ತೆ, ಹಾಗೇನಾದರೂ ಮಾಡಕ್ಕೆ ಮುಂದಾಗಿದ್ದಾರಾ ಏನು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಇಟ್ಸ್ ಫಸ್ಟ್ ಟೈಮ್ ಅಂತ ಕಾಣಿಸ್ತಾ ಇದೆ ಆಂಬ್ಯುಲೆನ್ಸ್ ವಿಚಾರದಲ್ಲಿ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರೋದು, ಆಂಬ್ಯುಲೆನ್ಸನ್ನು ಬಳಸ್ಕೊಂಡು ರಾಜಕೀಯವನ್ನು ಮಾಡ್ತಾರಾ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅಥವಾ ಇದು ಆ ಥರ ಪ್ಲ್ಯಾನೇ ಮಾಡಿಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಏನಾದರೂ ಕೇಂದ್ರ ಸಚಿವರಿಗೆ ಸಿಕ್ಬಿಟ್ಟಿದೆಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ, ವಾಪಸ್ ಮತ್ತೆ ಬರ್ತೀವಿ, ಮಾತನಾಡೋಣ. ನನ್ನ ಸಹೋದ್ಯೋಗಿ ಜೊತೆಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ಮಾಡಿರುವಂಥ ಈ ಆರೋಪ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಅಂತ ಕಾಣಿಸ್ತಾ ಇದೆ. ಆಂಬ್ಯುಲೆನ್ಸ್ ತಂದು ರಾಜಕೀಯವನ್ನು ಮಾಡುವಂತಹ ಈ ಪ್ಲ್ಯಾನ್ಗಳು ಎಲ್ಲ ಫಿಲ್ಮ್ಗಳಲ್ಲೆಲ್ಲ ನೋಡ್ತಾ ಇದ್ವಿ ಇಂಥವುಗಳನ್ನೆಲ್ಲ. ಬಟ್ ನಿಜವಾಗಿಯೂ ಕೂಡ ಈ ರೀತಿಯಾಗಿ ಮಾಡ್ತಾರಾ? ಅವ್ರಿಗೆ ಯಾರು ಕೊಟ್ಟರು ಮಾಹಿತಿ? ಅವ್ರಿಗೆ ಸಿಕ್ಕಿರುವಂಥ ಮಾಹಿತಿ ಏನು? ಯಾರು ಷಡ್ಯಂತ್ರ ರೂಪಿಸ್ಕೊಂಡಿದ್ದಾರೆ? ಅಥವಾ ಸುಮ್ಮನೆ ಒಂದು ಅನುಮಾನ, ಈ ಥರ ಮಾಡಬಹುದೇನೋ, ನಮ್ಮ ಮೇಲೆ ಅಪಪ್ರಚಾರ ಮಾಡಬಹುದೇನೋ ಅಂತ ಅವರೇ ಊಹೆ ಮಾಡ್ಕೊಂಡಿದ್ದಾರಾ? ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಸಿಗ್ತಾ ಇದ್ದಾರೆ ಮಸೂದ್. ಮತ್ತೊಮ್ಮೆ ಮಸೂದ್, ಈಗ ಇದು ಅವರಿಗೆ ಸಿಕ್ಕಿರುವಂತಹ ಖಚಿತ ಮಾಹಿತಿನೋ ಅಥವಾ ಊಹೆ ಮಾಡ್ಕೊಂಡು ಇಂಥ ಷಡ್ಯಂತ್ರ ಮಾಡಬಹುದು ಅನ್ನುವಂಥ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೋ? ಏನಿದೆ ಮಸೂದ್ ಮಾಹಿತಿ? ಅರುಣ್, ನಾಳೆ ನಡೆದ ಏನ್ ಮೋದಿಯವರ ರೋಡ್ ಶೋ ಇದೆ, ಆ ರೋಡ್ ಶೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರ ಸೂಚನೆ ಮೇರೆಗೆ ಭಂಗ ತರಬೇಕು, ಗೊಂದಲ ಮಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಸಂದೇಶ ಹೋಗ್ಬೇಕು, ಅಪಪ್ರಚಾರ ಮಾಡ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲವೊಂದು ಸಂಚು ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪನ ಶೋಭಾ ಕರಂದ್ಲಾಜೆ ಅವರು ಮಾಡಿರುವಂತದ್ದು. ಅವ್ರು ಮಾಡಿರುವಂತಹ ಆರೋಪಗಳಲ್ಲಿ ಮುಖ್ಯವಾಗಿ ಮೋದಿ ರೋಡ್ ಶೋ ಸಂದರ್ಭದಲ್ಲಿ ಅವರು ಯಾವೆಲ್ಲ ರೋಡ್ ಶೋ ಜಂಕ್ಷನ್ಗಳಲ್ಲಿ ಮೋದಿ ರೋಡ್ ಶೋ ಮಾಡ್ತಾರೆ ಅಲ್ಲಿ ಆಂಬ್ಯುಲೆನ್ಸ್ ಗಳನ್ನ ತಗೊಂಡು ಬರ್ತಾರೆ, ಆಂಬ್ಯುಲೆನ್ಸ್ ಗಳನ್ನ ಕಳಿಸುವಂತ ಒಂದು ಸಂಚು ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಗಳನ್ನ ಬಂದಾಗ ಆಂಬ್ಯುಲೆನ್ಸ್ಗೆ ದಾರಿ ಬಿಡ್ಲಿಲ್ಲ ಮೋದಿಯವರ ರೋಡ್ ಶೋ ಬಿಜೆಪಿ ನಾಯಕರು ಅನ್ನುವಂತ ಒಂದು ಸಂದೇಶ ಹೋಗ್ಲಿ ಜನತೆಗೆ ಅನ್ನುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಶೋಭಾ ಕರಂದ್ಲಾಜೆ ಅವರು ಹೇಳಿರುವಂತದ್ದು, ಪೊಲೀಸರಿಗೆ ಈ ಸಂಬಂಧಪಟ್ಟಂತೆ ಸೂಚನೆ ಕೊಡಲಾಗಿದೆ, ಆಂಬ್ಯುಲೆನ್ಸ್ ಬಂದಾಗ ಖಂಡಿತವಾಗಿಯೂ ಕೂಡ ದಾರಿ ಬಿಡಿ, ಇಮಿಡಿಯೇಟ್ ದಾರಿ ಬಿಡಿ, ಆದ್ರೆ ಆಂಬ್ಯುಲೆನ್ಸ್ ನಲ್ಲಿ ರೋಗಿ ಇದಾರ ಇಲ್ವಾ ಅನ್ನುವಂಥದನ್ನ ಚೆಕ್ ಮಾಡಿ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದೀವಿ. ಯಾಕೆಂತಂದ್ರೆ ಕಾಂಗ್ರೆಸ್ ಅವರು ಈ ತರದೊಂದು ಸಂಚನ ಮಾಡಿದ್ದಾರೆ, ಹಾಗಾಗಿ ತಪಾಸಣೆ ಮಾಡಿ ಆಂಬ್ಯುಲೆನ್ಸ್ ನ ಬಿಡಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನವರು ಬಿಜೆಪಿ ಮೇಲೆ, ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಈ ತರ ಸಂದರ್ಭಗಳಲ್ಲಿ ಆರೋಪಗಳನ್ನ ಮಾಡೋದು ಸಹಜ. ಆದ್ರೆ ಶೋಭಾ ಕರಂದ್ಲಾಜೆ ಅವರು ಯಾವ ಖಚಿತತೆ ಮಾಹಿತಿ ಮೇಲೆ ಇದನ್ನ ಹೇಳಿದಾರೆ ಅನ್ನೋದು ಇನ್ನು ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಅವರು ನಾವು ಮಾಹಿತಿ ತರಿಸ್ಕೊಂಡಿದ್ದೀವಿ, ನಮ್ಗೆ ಬಂದಿದ ಮಾಹಿತಿ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ಈ ತರದೊಂದು ಸಂಚು ಮಾಡ್ತಾ ಇದ್ದಾರೆ, ಮೋದಿ ರೋಡ್ ಶೋ ವಿಫಲಗೊಳಿಸಬೇಕು ಅನ್ನುವಂತ ಕಾರಣಕ್ಕೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ತಯಾರಾಗಿದ್ದೀವಿ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಇದು ರಾಜಕೀಯ ಆರೋಪನ, ನಿಜವಾಗ್ಲೂ ಗಂಭೀರವಾಗಿ ಈ ತರದ ಸಂಚನ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗ್ಬೇಕಾಗಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.